ನಾವು ಆ ಕುಲದವರು. 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನ ಕಟ್ಟಿ ಸಮಾನತೆಯನ್ನ ಸಾರಿದಂತ ಬಸವಣ್ಣನವರ ಕುಲದವರು ನಾವು. ಇವತ್ತು ಬಂಧುಗಳೇ, ಕಾಲಘಟ್ಟ ಬಂದಿದೆ. ಮಾಡು ಇಲ್ಲವೇ ಮಡಿ ಅನ್ನುವಂತ ಸಂದೇಶವನ್ನ ನಾವು ಕೊಡಬೇಕಾಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಇಲ್ಲಿ ಇದ್ದಂತ ಬಿಜೆಪಿ ನಾಯಕರು ಆಗ್ರಹ ಮಾಡಬಹುದು ಅಥವಾ ನನಗಿನ್ನ ಹಿರಿಯ ಕಾಂಗ್ರೆಸ್ ನಾಯಕರು ಆಗ್ರಹ ಮಾಡಬಹುದು, ಒಬ್ಬ ಹೆಣ್ಮಗಳಾಗಿ ಚಿಕ್ಕವಳಾಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಪೂರ್ವಕವಾಗಿ ವಿನಯಪೂರ್ವಕವಾಗಿ ವಿನಂತಿಯನ್ನ ಮಾಡ್ತೀನಿ. ಸರ್, ನೀವು ಕೂಡ ನಮ್ಮ ಸಮಾಜದವರು. ನೀವು ನಮಗೆ 2A ಮೀಸಲಾತಿ ಪಂಚಮ ಸಾಲಿಗೆ ಕೊಡಲಿಲ್ಲ ಅಂತಂದ್ರೆ ಇನ್ನು ಯಾರು ಬಂದು ಕೊಡ್ತಾರೆ? ನೀವು ದೊಡ್ಡ ಮನಸ್ಸು ಮಾಡಿ, ಖಂಡಿತವಾಗ್ಲೂ 2A ಅನುಮತಿಯನ್ನ ಕೊಟ್ಟಂತೆ. ಆದ್ರೆ ನಮ್ಮ ಪೂಜ್ಯ ಗುರುಗಳು ಹೇಳದ ಹಾಗೆ ನಿಮ್ಮ ಫೋಟೋವನ್ನ ನಮ್ಮ ಪಂಚಮ ಸಾಲಿಗಳು ತಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ಹಚ್ಚಿಕೊಳ್ತಾರೆ. ಬಂಧುಗಳೇ, ನಾವೆಲ್ಲ ರೈತರು, ನಮಗೆ ಸಂಡೆ ಇಲ್ಲ, ನಮಗೆ ಮಂಡೆ ಇಲ್ಲ. ವಿಜಯನ, ನಮಗೊಂದು ದಿನ ಸುಟ್ಟಿ ಇಲ್ಲ. ಮಳೆ ಬಂದರೂ ಇಲ್ಲ, ಬಿಸಿಲು ಹತ್ತಿದ್ರೂ ಇಲ್ಲ, ಜ್ವರ ಬಂದರೂ ಇಲ್ಲ. ನಮ್ಗೆ ಪೆನ್ಷನ್ ಕೊಡ್ತಾರೇನ್ರಿ ಯಾರಾದರೂ? ರೈತರಿಗೆ ಯಾರಾದರೂ ಪೆನ್ಷನ್ ಕೊಡ್ತಾರನ್? ಅಥವಾ ನಮಗೇನಾದರೂ ಜೀವ ವಿಮೆ ಇದೆಯಾ? ಏನೂ ಇಲ್ಲ. ನಾವು ಲೇ ಲಡಂಗಿದ್ದ ಬರೀ ಕೆಲಸ 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 ಕೆಲಸ, ಕಾಯಕ ಯೋಗಿಗಳು. ಬೆವರು ಸುರಿಸೋದು, ದಲಾಲ್ರೆ ಎಷ್ಟು ರೊಕ್ಕ ಕೊಡ್ತಾರೆ ಅಷ್ಟು ರೊಕ್ಕ ತಗೊಳ್ಳೋದು, ವರ್ಷ 1 ಎಕರೆ ಹೊಲ ಮಾರೋದು, ವರ್ಷ 2.5 ಲಕ್ಷ ಸೊಸೈಟಿಗೆ ಸಾಲ ತೆಗೆಯೋದು, ಇದನ್ನ ಬಹಳ ಕೆಟ್ಟ ಅನ್ಸುತ್ತೆ ಅವಾಗ ನನಗೆ ನಮ್ಮ ಸಮಾಜದ ಬಗ್ಗೆ ವಿಚಾರ ಮಾಡೋದು. ಇಲ್ಲಿ ಮೇಲ್ಗಡೆ ಕೂತ್ಕೊಂಡಂತವ್ರಿಗೆ ಯಾರಿಗೂ ಮೀಸಲಾತಿ ಬೇಡ. ಆದ್ರೆ ಯಾಕೆ ಸಂಕಟ ಆಗ್ತಿತ್ತಂದ್ರೆ, ಯಾಕೆ ಕೊಟ್ಟಿ ಯಾಕೆ ನನಗೆ ಉಳಿತಾ ಇದೆ ಅಂತಂದ್ರೆ, ನನ್ನ ಸಮಾಜದ ಮಹಿಳೆಯರು, ನನ್ನ ತಾಯಂದ್ರೆ ಇಲ್ಲಿ ನನ್ನ ಎದುರುಗಡೆ ಬಂದು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಆಸೆ ಇದೆ ಅಲ್ಲ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಅಣ್ಣತಮ್ಮಂದ್ರು ದೊಡ್ಡ ದೊಡ್ಡ ಆಫೀಸರ್ಗಳಾಗಬೇಕು, ಕೆಲಸ ಮಾಡಬೇಕು, ಜೀವನದಲ್ಲಿ ಸಕ್ಸಸ್ ಆಗ್ಬೇಕಂತ ಹೇಳಿ ಮಹಿಳೆಯರೆಲ್ಲ ಕನಸು ಕಟ್ಕೊಂಡಿದ್ದಾರಲ್ಲ. ಇಲ್ಲಿ ಕುಳಿತಂತೆ ಎಲ್ಲ ನನ್ನ ಸಮಾಜದ ಬಾಂಧವರು ಕನಸು ಕಟ್ಕೊಂಡಿದ್ದೀರಲ್ಲ. ಈ ಮೀಸಲಾತಿ ಇಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮಾಜದವರಿಗೆ ಮೀಸಲಾತಿ ಕೊಡಿ, ಯಾವುದಕ್ಕೂ ನಮ್ಮ ವಿರೋಧ ಇಲ್ಲ. ಆದ್ರೆ ನಮ್ಮ ಸಮಾಜವನ್ನು ನೋಡಿ ಬರೀ ಉಪಯೋಗ ಮಾಡ್ಕೊಳಕ್ ಹೋಗ್ಬೇಡಿ. ಅದು ರಾಜಕೀಯವಾಗಿ ಇರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ನನ್ನ ಸಮಾಜವನ್ನ ಬರೀ ಉಪ್ಪಿನಕಾಯಿ ತರ ಉಪಯೋಗ ಮಾಡ್ಕೊಳಕ್ ಹೋಗ್ಬೇಡಿ. ನಾವೆಷ್ಟು ದೊಡ್ಡ ಹೃದಯವಂತರಿದ್ದೀವಿ, ಎಷ್ಟು ಹೃದಯ ವೈಶಾಲ್ಯತೆಯನ್ನ ಪಂಚಮ ಸಾಲಿಗಳು ಇವತ್ತು ಮೆರೀತಾರೆ ಅಂತಂದ್ರೆ.